नमस्कार अमोग वार्ते स्वागत नानु रम्या तुमकूर जिला आस्पत्रेयल्ली ईद मिलाद हब्बद प्रयुक्त मुस्लिम बांधवरु रोगिगळिगे हण्णुगळन्नु वितरिसिदरु प्रति वर्षदंते ई वर्षवु हब्बद प्रयुक्त रोगिगळिगे हण्णुगळन्नु वितरिसलागुत्तदे एंदु मुस्लिम मुखंड मुक्तियार अहमद तिळिसिदरु ಈ ದಿನ ನಮ್ಮ ಪ್ರವಾದಿ ಅವರು ಹುಟ್ಟಿದಂಥ ದಿನ ಅದರ ಅಂಗವಾಗಿ ಎಲ್ಲರಿಗೂ ಈ ನಗರದ ಕೂಡತಕ್ಕಂಥ ಎಲ್ಲ ನಾಗರಿಕರಿಗೆ ಶುಭಾಶಯಗಳು ಕೋರುತ್ತಾ ಈ ಮಿಲಾದು ನಬಿ ಇರೋದ್ರಿಂದ ನಾವು ಪ್ರತಿ ವರ್ಷವೂ ಕೂಡ ನಮ್ಮ ತವಕ್ಕಲ್ ಫ್ರೂಟ್ ಮಂಡಿ ವತಿಯಿಂದ ಪ್ರತಿ ವರ್ಷ ಇದೇ ರೀತಿ ನಾವು ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡ್ತೀವಿ ಅದೇ ರೀತಿ ಈ ವರ್ಷವೂ ಕೂಡ ನಾವು ಹಣ್ಣು ಹಂಪಲು ಪ್ರತಿ ರೋಗಿಗಳಿಗೆ ವಿತರಣೆ ಮಾಡ್ತಾ ಇದ್ದೀವಿ ಎಲ್ಲರಿಗೂ ನಮ್ಮ ಉದ್ದೇಶ ಏನಂದರೆ ನಮ್ಮ ಪ್ರವಾದಿಯವರು ಕೊಟ್ಟಿರತಕ್ಕಂಥ ಒಂದು ಶಾಂತಿಯ ಸಂದೇಶವನ್ನು ಎಲ್ಲರಿಗೂ ನಾವು ಅದರ ಪ್ರಕಾರ ನಾವು ಶಾಂತಿಯುತವಾಗಿ ನಾವು ಇಲ್ಲೆಲ್ಲರೂ ನಾವು ಬಾಳೋಣ ಅನ್ನೋ ಒಂದು ಸಂದೇಶವನ್ನು ಕೊಡುತ್ತಾ ನಾವೆಲ್ಲರೂ ಒಂದಾಗಿ ಈ ನಾಡು ಆಗಲಿ ರಾಷ್ಟ್ರನೇ ಆಗಲಿ ಒಂದಾಗಿ ನಾವು ಕಟ್ಟೋಣ ಮತ್ತು ಎಲ್ಲರೂ ಶಾಂತಿಯುತವಾಗಿ ನಾವು ಇಲ್ಲಿ ಬಾಳೋಣ ಅಂತ ಈ ಒಂದು ಸಂದೇಶ ಕೊಡೋದು ಈ ಒಂದು ಸಂತೋಷದ ದಿನ ಆಗಿರೋದ್ರಿಂದ ಇವತ್ತು ನಾವು ಒಂದು ಆಸ್ಪತ್ರೆಯಲ್ಲಿ ವಿವಿಧ ವಾರ್ಡುಗಳಲ್ಲಿ ಇದ್ದ ರೋಗಿಗಳಿಗೆ ಹಣ್ಣುಗಳನ್ನು ವಿತರಿಸಲಾಯಿತು ಎನ್ಎಸ್ ಮಾರುತಿ ಪ್ರಸಾದ್ ಅಮುಕ್ ಟಿವಿ ತುಮಕೂರು ಬೆಳಗಾವಿಯಲ್ಲಿ ಅಕ್ಟೋಬರ್ 3ರಂದು ಕುರುವ ಸಮುದಾಯದ ಬೃಹತ್ ರಾಷ್ಟ್ರೀಯ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಸಚಿವ ಎಚ್ಎಂ ರೇವಣ್ಣರವರು ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ರಾಷ್ಟ್ರೀಯ ಸಮಾವೇಶಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಕೇಂದ್ರ ಸಚಿವರು ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ರಾಜ್ಯಪಾಲರು ಮಠಾಧಿಪತಿಗಳು ಪಾಲ್ಗೊಳ್ಳಲಿದ್ದು ಬೃಹತ್ ಕಾರ್ಯಕ್ರಮಕ್ಕೆ ರಾಷ್ಟ್ರದ ವಿವಿಧೆಡೆಯಿಂದ ಲಕ್ಷಾಂತರ ಮಂದಿ ಆಗಮಿಸಲಿದ್ದಾರೆ ಎಂದು ತಿಳಿಸಿದರು ಉತ್ತರ ಪ್ರದೇಶದಲ್ಲಿ ಪಾಲ್ ಬಗ್ಗೆ ಕಡೆಯ ದೇವಾಸಿ ಎಲ್ಲ ರಾಜ್ಯಗಳಲ್ಲೂ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಸುಮಾರು 12 ಕೋಟಿ ಇರತಕ್ಕಂಥ ಈ ಸಮಾಜವನ್ನು ಒಗ್ಗೂಡಿಸಬೇಕು ಅನ್ನೋ ದೃಷ್ಟಿಯಿಂದ 2014ರಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ವಿಶ್ವನಾಥರವರ ಚಿಂತನೆ ಇದು ಅಕ್ಟೋಬರ್ 2ರಂದು ಪ್ರಾರಂಭವಾಗಿ ಇವತ್ತು ರಾಷ್ಟ್ರದ ಅನೇಕ ರಾಜ್ಯಗಳಲ್ಲಿ ಸಮ್ಮೇಳನಗಳನ್ನು ಮಾಡಿ 9ನೇ ಸಮ್ಮೇಳನ ಇವತ್ತು ಬೆಳಗಾವಿ ನಮ್ಮ ಕರ್ನಾಟಕಕ್ಕೆ ಬಂದಿದೆ ಈ ಸಮ್ಮೇಳನ ಬೆಳಗಾವಿಯಲ್ಲಿ 3ನೇ ತಾರೀಕು ನಡೀತಾ ಇದೆ ಅಂದು ಅಕ್ಟೋಬರ್ 3 ನಡೀತಾ ಇದೆ ಈ ಸಮ್ಮೇಳನಕ್ಕೆ ಅಖಿಲ ಭಾರತ ಸಮಾಜದ ಮುಖಂಡರು ಹರಿಯಾಣದ ಗವರ್ನರ್ ಇಸ್ ಎಕ್ಸಲೆನ್ಸಿ ದತ್ತಾತ್ರೇಯ 11 ಗಂಟೆ ಈ ಸಮಾವೇಶದಲ್ಲಿ 2ನೇ ಬಾರಿಗೆ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯರವರನ್ನ ಅದ್ದೂರಿಯಾಗಿ ಸನ್ಮಾನಿಸಲಾಗುವುದು ಮಠದಲ್ಲಿ ಉತ್ಸವಂತ ಹಿನ್ನೆಲೆಯಲ್ಲಿ ಈ ಒಂದು ಸಂಸ್ಥೆಯನ್ನ ನಮ್ಮ ಸಮಾಜದ ಹಿರಿಯ ಮುಖಂಡರು ಮಾಜಿ ಸಚಿವರಾಗಿರುವಂತಹ ಸನ್ಮಾನ್ಯ ಎಚ್ ವಿಶ್ವನಾಥ್ ಅವರು ಹಾಗೂ ಎಚ್ಎಂ ರೇವಣ್ಣನವರ ನೇತೃತ್ವದಲ್ಲಿ ಈ ಒಂದು ಸಂಸ್ಥೆ ಪ್ರಾರಂಭವಾಗಿ ವಿಶೇಷವಾಗಿ ರಾಜ್ಯದ ಬೇರೆ ಬೇರೆ ರಾಜ್ಯಗಳಿಂದ ಈ ಒಂದು ಜನಾಂಗವನ್ನು ಪ್ರತಿನಿಧಿಸುವಂತಹ ಸಚಿವರು ಶಾಸಕರು ಮಾಜಿ ಸಚಿವರು ಎಲ್ಲರೂ ಕೂಡ ಆ ಬೃಹತ್ ಮಹಾಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ ಈ ಒಂದು ಸುಸಂದರ್ಭದಲ್ಲಿ ಕರ್ನಾಟಕದ ನಮ್ಮೊಳೆಯ ಮುಖ್ಯಮಂತ್ರಿಯಾಗಿರುವಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರನ್ನ 2ನೇ ಬಾರಿ ಮುಖ್ಯಮಂತ್ರಿ ಆಗಿರುವಂತಹ ಈ ಸಂದರ್ಭದೊಳಗಡೆ ಅವರನ್ನ ರಾಷ್ಟ್ರೀಯ ಗೌರವವನ್ನ ಕೊಡಬೇಕು ಹಾಗೆ ಅಂತೇಳಿ ಅವರೊಂದು ಅಭಿನಂದನಾ ಸಮಾರಂಭವನ್ನು ಕೂಡ ಆಯೋಜನೆ ಮಾಡಲಾಗಿದೆ ಸಿದ್ದರಾಮಯ್ಯನವರ ಜನಪರವಾಗಿರುವಂತಹ ಒಂದು ಆಡಳಿತ ಸುದ್ದಿಗೋಷ್ಠಿಯಲ್ಲಿ ಕುರುಬ ಸಮಾಜದ ಮುಖಂಡರುಗಳು ಪಾಲ್ಗೊಂಡಿದ್ದರು ಎನ್ಎಸ್ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ತುಮಕೂರಿನ ಬಾರ್ಲೈನ್ನಲ್ಲಿರುವ ಮಸೀದಿಯಲ್ಲಿ ಎಸ್ಪಿ ಅಶೋಕ್ ಕುಮಾರ್ ಮತ್ತು ವಿಧಾನ ಪರಿಷತ್ ಸದಸ್ಯ ಆರ್ ರಾಜೇಂದ್ರ ಮತ್ತು ಕೆಪಿಸಿಸಿ ಮುಖಂಡ ಮುರಳೀಧರ್ ಹಾಲಪ್ಪ ಅವರನ್ನ ಗೌರವಿಸಲಾಯಿತು ಮಾಜಿ ಶಾಸಕ ಎಸ್ ಶಫಿ ಅಹಮದ್ ನೇತೃತ್ವದಲ್ಲಿ ಮುಸ್ಲಿಂ ಮುಖಂಡರುಗಳು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಮಸೀದಿಗೆ ಗಣ್ಯರನ್ನು ಆಹ್ವಾನಿಸಿ ಸನ್ಮಾನಿಸಿ ಗೌರವಿಸಿದರು ಅದೇ ಸಂದರ್ಭದಲ್ಲಿ ಎಸ್ಪಿ ಅಶೋಕ್ ಕುಮಾರ್ ಅವರು ಮಾತನಾಡಿ ಶಾಂತಿ ಸೌಹಾರ್ದತೆ ಕಾಪಾಡಿಕೊಂಡು ಬರುತ್ತಿರುವ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಗಣೇಶ ಹಬ್ಬ ಬರ್ತಾ ಇದೆ ಬಂದಿದೆ ರಿಲೇಷನ್ಸ್ ನಡ್ತಾ ಇದೆ ಜೊತೆಗೆ ನಮ್ಮ ಈದ್ ಬಂದಿದೆ ಒಂದು ಒಳ್ಳೆಯ ಆಪರ್ಚುನಿಟಿ ಎಲ್ಲರಿಗೆ ಬೆಳಗು ತೋರಿಸೋಕ್ಕೆ ನಮ್ಮ ಪೀಸ್ಫುಲ್ ಆಗಿ ಎಲ್ಲರೂ ಒಂದೇ ಜಾಗದಲ್ಲಿ
ಸಲ್ಲಿಸಿದರು. ವಿಧಾನ ಪರಿಷತ್ ಸದಸ್ಯ ಆ ರಾಜೇಂದ್ರ ಮಾತನಾಡಿ, ನಗರ ಸೇರಿದಂತೆ ಜಿಲ್ಲೆಯ ಶಾಂತಿ ಸೌಹಾರ್ದತೆಗೆ ಹೆಸರಾಗಿದೆ ಎಂದು ತಿಳಿಸಿದರು. ನೂತನವಾಗಿ ನಮ್ಮ ಜಿಲ್ಲೆಗೆ ಹೆಚ್ಚಾಗಿ ಬಂದಿರುವಂಥ ಅಶೋಕ್ ಅವರೇ ಹಾಗೂ ಇಲ್ಲಿ ವೇದಿಕೆ ಮೇಲೆ ಹಾಜರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಮುಖಂಡರುಗಳೇ, ಏನು ಈ ದಿನ ಶಕ್ತಿಯಮ್ಮ ಸಾಹೇಬ್ರು ತಂದಿರೋ ಜೊತೆ ರಾಜೀವ್ ಜೊತೆ ಇವೆಲ್ಲ ಭಾಳಷ್ಟು ಜನ ಅವ್ರನ್ನ ಕೈ ಇಟ್ಕೊಂಡಿರುವಂಥದ್ದು ಅವ್ರ ಜೊತೆ ಇರೋವಂಥದ್ದು ಮತ್ತು ಅವ್ರು ಬರಬೇಕಾಗಿತ್ತು. ಆದರೆ ಅವರು ಭಾಳ ಕೈ ಇಟ್ಕೊಂಡಿಲ್ಲ, ಅವ್ರು ಸ್ವಲ್ಪ ಏನೋ ಆ ಹೆಲ್ತ್ ಇಶ್ಯೂ ಆಗಿ ಅವ್ರ ಜೊತೆ ಎಲ್ಲೂ ಹೋಗಾಕಿಲ್ಲ. ಅವ್ರ ಪರವಾಗಿ ನಾನು ಬಂದಿದ್ದೀನಿ, ಅವ್ರ ಪರವಾಗಿ ಅವ್ರು ನಾನು ಬಂದಿರೋವಂಥದ್ದು. ಭಾಳ ಜನ ನೀವೆಲ್ಲ ನಮ್ಮ ಫ್ಯಾಮಿಲಿ ಜೊತೆ. ಪಾಲಿಕೆ ಮಾಜಿ ಸದಸ್ಯ ಮೆಹಬೂಬ್ ಪಾಷಾ, ಮುಖಂಡರಾದ ಆಫ್ತಾಫ್, ಬಿಆರ್ ವೇಣುಗೋಪಾಲ್, ಕೃಷ್ಣ ದೇವೇಗೌಡ ಹಾಗೂ ಮತ್ತಿತರರು ಹಾಜರಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಶಿರಾ ನಗರದಲ್ಲಿ ಶಾಂತಿದೂತ, ಮಾನವತಾವಾದಿ, ವಿಶ್ವ ಪ್ರವಾದಿ ಮಹಮ್ಮದ್ ಪೈಗಂಬರ್ ಜನ್ಮ ದಿನಾಚರಣೆ ಅಂಗವಾಗಿ ಈದ್ ಮಿಲಾದ್ ಆಚರಣೆ ಸಡಗರದಿಂದ ನಡೆಯಿತು. ಈದ್ ಮಿಲಾದ್ ಹಬ್ಬವನ್ನು ಮುಸ್ಲಿಂ ಬಾಂಧವರು ನಗರದಲ್ಲಿ ಸಂಭ್ರಮದಿಂದ ಆಚರಿಸಿ ಹಬ್ಬದ ಪ್ರಯುಕ್ತ ಬೃಹತ್ ಮೆರವಣಿಗೆ ನಡೆಸಿದರು. ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಮುಸ್ಲಿಂ ಸಮಾಜ ಬಾಂಧವರ ಪವಿತ್ರ ಯಾತ್ರಾ ಸ್ಥಳವಾಗಿರುವ ಮೆಕ್ಕಾ ಮದೀನಾ ಗುಂಬಜ್ ಮಾದರಿಗಳನ್ನು ರಚಿಸಿ ಕಣ್ತುಂಬಿಕೊಂಡರು. ಅಲ್ಲದೆ ಹಬ್ಬದ ಪ್ರಯುಕ್ತ ಹೊಸ ಬಟ್ಟೆ ತೊಟ್ಟು ಪರಸ್ಪರ ಈದ್ ಮಿಲಾದ್ ಶುಭಾಶಯಗಳನ್ನು ವಿನಿಮಯಿಸುತ್ತಿದ್ದ ದೃಶ್ಯ ಕಂಡುಬಂದಿದೆ. ಮೆರವಣಿಗೆಯಲ್ಲಿ ಭಾಗವಹಿಸಿದ್ದ ಯುವಕರು ಬಿಳಿ ಬಣ್ಣದ ಕುರ್ತಾ ಧರಿಸಿ ಕೈಯಲ್ಲಿ ಹಸಿರು ಝಂಡಾ ಹಿಡಿದು ಬೀಸುತ್ತಾ ಮುಸ್ಲಿಂ ಧರ್ಮದ ಭಕ್ತಿ ಗೀತೆಗಳಿಗೆ ಹೆಜ್ಜೆ ಹಾಕಿ ಸಂಭ್ರಮಿಸಿದರು. ಮೆರವಣಿಗೆಯಲ್ಲಿ ಭಾಗವಹಿಸಿದ್ದ ಚಿನ್ನರು ವಿವಿಧ ವೇಷ ಧರಿಸಿ ಗಮನ ಸೆಳೆದರೆ ಮೆಕ್ಕಾ ಮತ್ತು ಮದೀನಾ ಗುಂಬಜ್ ಮಾದರಿಗಳು ನೋಡುಗರ ಕಣ್ಮನ ಸೆಳೆದವು. ಮೆರವಣಿಗೆಯಲ್ಲಿ ವಿವಿಧ ಮುಖಂಡರು ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಶ್ರೀಮಂತ್, ಅಮೋಕ್ ಟಿವಿ, ಶಿರಾ. ಅಥಣಿ ತಾಲೂಕಿನ ರಡ್ಡೇರಹಟ್ಟಿ ಗ್ರಾಮದಲ್ಲಿ ಎರಡು ನಾಯಿಗಳನ್ನು ಚಿರತೆ ತಿಂದು ಹಾಕಿದ್ದು ಚಿರತೆಯ ಪ್ರತ್ಯಕ್ಷದಿಂದ ಗ್ರಾಮಸ್ಥರಲ್ಲಿ ಆತಂಕ ಮೂಡಿದೆ. ಗ್ರಾಮದಲ್ಲಿ ಎರಡು ನಾಯಿಯನ್ನು ಸಂಪೂರ್ಣವಾಗಿ ತಿಂದು ಹಾಕಿದ್ದು ಗ್ರಾಮಸ್ಥರ ಮಾಹಿತಿ ಮೇರೆಗೆ ಸ್ಥಳಕ್ಕೆ ಅಥಣಿ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪ್ರಾಣಿಯ ಚಲನ ವಲನ ಮತ್ತು ಪಾದದ ಹೆಜ್ಜೆ ಪರಿಶೀಲನೆ ಮಾಡಿದ ಅಧಿಕಾರಿಗಳು ಬಳಿಕ ಇದು ಕತ್ತೆ ಕಿರುವುದ ಹೆಜ್ಜೆ ಗುರುತು, ಗ್ರಾಮಸ್ಥರು ಯಾವುದೇ ಭಯ ಪಡಬೇಡಿ ಎಂದು ತಿಳುವಳಿಕೆ ನೀಡಿದರು. ಮುಂಜಾಗ್ರತಾ ಕ್ರಮವಾಗಿ ಅರಣ್ಯಾಧಿಕಾರಿಗಳಿಂದ ಬೋನನ್ನು ಇರಿಸಲಾಗಿದೆ. ನಮ್ಮದ್ರಿ ಹತ್ತುವರೆ ತನಕ ನಾಯಿ ಐತ್ರಿ, ಹತ್ತುವರೆ ಮುಂದೆ ನಾಯಿ ಹುಡುಕ್ಯಾಡ್ರಿ, ಎಲ್ಲಿ ಸಿಗಲಿಲ್ಲ ರೀ. ಈಗ ಬೆಳಗ್ಗೆ ಹುಡುಕ್ಯಾಡನ ಸಿಕ್ಕೈತ್ರಿ ನಾಯಿ, ಮತ್ತು ಮೋತಿ ಎಲ್ಲ ತಿಂದೈತಿ ರೀ. ಯಾವ ಪ್ರಾಣಿ ಐತಿ ಆಮೇಲೆ ರೀ ನೋಡ್ಲಕ್ಕ ಈ ತಿರುಗಾಡಿ ಬಂದ್ರು ನೋಡ್ರಿ. ಈಗ ಹುಡುಕ್ಯಾಡಿ ಇವ್ರು ಯಾರು ಫಾರೆಸ್ಟ್ದವ್ರು ಯಾರು ಬಂದಿರಿ ನಿಮ್ಗೆ? ಫಾರೆಸ್ಟ್ ಅವರು ಬಂದಿರಿ ಸರ್. ಬಂದಿರಿ ಬಂದಿರಿ ಚೆಕ್ ಮಾಡಿದ್ಯಾರ? ಹಾಂ ರೀ, ಫಾರೆಸ್ಟ್ ಅವ್ರು ಬಂದು ಎಲ್ಲ ಚೆಕ್ ಮಾಡಿದ್ಯಾರ? ಚೆಕ್ ಮಾಡಿದ್ಯಾರ ರೀ. ಅವ್ರು ಯಾವ ಪ್ರಾಣಿ ಅದು ತಾನೆ ಹೇಳ್ಯಾರೇನು ಯಾವ ತಿಂದ? ಅದು ಅಂದ್ರೆ ಪ್ರಾಣಿ ಅಂಕ ಯಾವ ಹೇಳಿಲ್ಲ ರೀ. ಹಾಂ ರೀ, ಮತ್ತೆ ಅವ್ರಿಗೆ ಉಗುರ ಮತ್ತೆ ಇದನ್ನ ಚೆಕ್ ಮಾಡ್ಕೊಂಡು ಹೋಗ್ಯಾರ ರೀ. ಹಾಂ ರೀ, ರುಂಡ ಅಷ್ಟೇ ತಿಂದೈತಿ ರೀ, ಉಳಿದೆಲ್ಲ ಬಿಟ್ಟೈತಿ ರೀ, ದಡ ಎಲ್ಲ ಉಳಿದೆಲ್ಲ ಬಿಟ್ಟತ್ರಿ. ಹ್ಞೂ. ನಿಮ್ಮ ಹೆಸರು ರೀ? ನಮ್ಮ ಹೆಸರು ಸಂಗಪ್ಪ. ನಿಮ್ದೇನ್ರಿ? ಹ್ಞೂ ರೀ, ಸಂಗಪ್ಪ ದುರ್ಗಪ್ಪ ಜನವಾಡ. ತುಮಕೂರಿನ ಬಿಜಿಎಸ್ ವೃತ್ತದಲ್ಲಿ ಪ್ರತಿಷ್ಠಾಪಿಸಿರುವ 6ನೇ ವರ್ಷದ ಹಿಂದೂ ಮಹಾಗಣಪತಿಯ ಅದ್ದೂರಿ ವಿಸರ್ಜನಾ ಮಹೋತ್ಸವ ಸೆಪ್ಟೆಂಬರ್ 30ರಂದು ಬೃಹತ್ ಮೆರವಣಿಗೆ ಹಾಗೂ ಶೋಭಾಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ನೇತೃತ್ವದಲ್ಲಿ ಈ ಮೆರವಣಿಗೆಯನ್ನು ಆಯೋಜಿಸಲಾಗಿದೆ ಎಂದು ಹಿಂದೂ ಮಹಾಗಣಪತಿ ಸ್ವಾಗತ ಸಮಿತಿ ಅಧ್ಯಕ್ಷ ಟಿಬಿ ಶೇಖರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಟೌನಲ್ ವೃತ್ತದಿಂದ ಲಕ್ಕಪ್ಪ ವೃತ್ತ, ಜೆಸಿ ರಸ್ತೆ, ಮಂಡಿಪೇಟೆ, ಚರ್ಚ್ ವೃತ್ತ, ಅಶೋಕ ರಸ್ತೆ, ಬಿಎಚ್ ರಸ್ತೆ, ಎಂಜಿ ರಸ್ತೆ ಮೂಲಕ ಗಾರ್ಡನ್ ರಸ್ತೆಗೆ ತೆರಳಿದ್ದು ಚಿಕ್ಕಪೇಟೆಯ ಕಲ್ಯಾಣಿಯಲ್ಲಿ ವಿಸರ್ಜಿಸಲಾಗುವುದು ಎಂದು ತಿಳಿಸಿದರು. ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಸಹಯೋಗದೊಂದಿಗೆ ತುಮಕೂರು ನಗರದಲ್ಲಿ ಹಿಂದೂ ಮಹಾಗಣಪತಿ ಅದ್ದೂರಿ ವಿಸರ್ಜನಾ ಮಹೋತ್ಸವದ ಅಂಗವಾಗಿ ಈ ದಿವಸ ಇದು 6ನೇ ವರ್ಷದ ವಿಸರ್ಜನಾ ಮಹೋತ್ಸವ. ಇದನ್ನು 30ನೇ ತಾರೀಕು ಶನಿವಾರ ದಿವಸ ಬೆಳಿಗ್ಗೆ 11 ಗಂಟೆಗೆ ಬಿಜಿಎಸ್ ವೃತ್ತದಿಂದ ಶುರುವಾಗಿ ಲಕ್ಕಪ್ಪ ವೃತ್ತ ಹಾಗೂ ಹಳೆ ಮಾರ್ಕೆಟ್ ಮುಖಾಂತರವಾಗಿ ಮಂಡಿಪೇಟೆ, ಸ್ವತಂತ್ರ ಚೌಕ, ಅಶೋಕ ರಸ್ತೆ, ಎಂ ಜಿ ರಸ್ತೆ, ಜೈನ್ ಟೆಂಪಲ್ ರಸ್ತೆ, ಅಂಬೇಡ್ಕರ್ ರಸ್ತೆ, ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ
ಸರ್ಕಲ್ನಲ್ಲಿ ವಿಜೃಂಭಣೆಯಾಗಿ ಒಂದು ಸಿಡಿಮದ್ದಿನ ಪ್ರದರ್ಶನ ಕೂಡ ಇರುತ್ತೆ. ಅದರ ನಂತರದಲ್ಲಿ ಗಾರ್ಡನ್ ರಸ್ತೆ ಮುಖಾಂತರವಾಗಿ ಕೆ ಎನ್ ಎಸ್ ಕಲ್ಯಾಣಿ ಮಂಟಪದಲ್ಲಿ ಕಲ್ಯಾಣಿನಲ್ಲಿ ಇದನ್ನು ವಿಸರ್ಜನೆ ಮಾಡಬೇಕು ಅನ್ನೋ ಉದ್ದೇಶ ಇದೆ. ಇದು ವಿಶೇಷವಾಗಿ ಈ ವರ್ಷ ನಾವೆಲ್ಲ ಸರ್ಕಲ್ನಲ್ಲೂ ಕೂಡ ಎಲ್ಲ ಎಲ್ಲಿ ಸ್ವಾಮಿ ಸ್ವಾಗತ ಇದೇನಿರುತ್ತೆ ಉತ್ಸವ ಏನಿರುತ್ತೆ ಅದರಲ್ಲಿ ಎಲ್ಲ ಸರ್ಕಲ್ನಲ್ಲೂ ಕೂಡ ಪ್ರಸಾದದ ವ್ಯವಸ್ಥೆ ಮಾಡಿದ್ದೀವಿ. ಈ ಪ್ರಸಾದದ ವ್ಯವಸ್ಥೆನ ಪೂರ್ತಿ ನಮ್ಮ ಅಡುಗೆ ಕಾಂಟ್ರಾಕ್ಟರ್ ಆದಂತಹ ನಮ್ಮವರೇ ಆದಂತಹ ಪ್ರಸನ್ನ ಅವರು ಇದನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಈ ಮೆರವಣಿಗೆಯಲ್ಲಿ ವಿವಿಧ ಜಾನಪದ ಕಲಾ ತಂಡಗಳು ಪಾಲ್ಗೊಂಡು ಎಲ್ಲರ ಗಮನ ಸೆಳೆಯಲಿದೆ. ಪಟಾಕಿ ಮದಿನ ಸದ್ದಿನೊಂದಿಗೆ ಹಿಂದೂ ಮಹಾಗಣಪತಿಯನ್ನ ವಿಸರ್ಜಿಸಲಾಗುವುದು ಎಂದು ತಿಳಿಸಿದರು. ಈ ಸ್ವಾಗತ ಸಮಿತಿಯಲ್ಲಿ ಗೌರವಾಧ್ಯಕ್ಷ ಸಿವಿ ಮಹಾದೇವಯ್ಯ, ಕಾರ್ಯದರ್ಶಿ ಜಿಕೆ ಶ್ರೀನಿವಾಸ್ ಸೇರಿದಂತೆ ಹಲವಾರು ನಿರ್ದೇಶಕರುಗಳು ಹಾಜರಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಯೋಗೇಶ್ ಮಾಸ್ಟರ್ ರಚಿಸಿರುವ ನನ್ನ ಅರಿವಿನ ಪ್ರವಾದಿ ಕುರಿತ ಕೃತಿಯನ್ನು ಸಿದ್ಧಗಂಗಾ ಮಠಾಧ್ಯಕ್ಷ ಸಿದ್ಧಲಿಂಗ ಮಹಾಸ್ವಾಮಿಗಳು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಸ್ವಾಮೀಜಿರವರು ಮಾತನಾಡಿ ನನ್ನ ಅರಿವಿನ ಪ್ರವಾದಿ ಕೃತಿ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಇದೇ ವೇಳೆ ತಾಜುದ್ದೀನ್ ಮಾತನಾಡಿ ಈ ಕೃತಿಯನ್ನು ಸಿದ್ಧಗಂಗಾ ಮಠಾಧ್ಯಕ್ಷರು ಬಿಡುಗಡೆ ಮಾಡಿದ್ದು ತಮಗೆ ಅತೀವ ಸಂತಸವಾಗಿದೆ ಎಂದು ತಿಳಿಸಿದರು. ಈದ್ ಮಿಲಾದ್ ಹಬ್ಬದ ಎಲ್ಲ ಜನರಿಗೆ ಶುಭಾಶಯ ಹೇಳುತ್ತಾ ನಮ್ಮ ಕಲ್ಪತರು ನಾಡು ಶಾಂತಿಯ ನಾಡು ಇದಕ್ಕೆ ಒಂದು ಮಾದರಿ ಕಾರ್ಯಕ್ರಮ ನಮ್ಮ ಕನ್ನಡ ಸಾಹಿತಿಗಳಾದಂತಹ ಮಾಸ್ಟರ್ ಯೋಗೇಶ್ ಮಾಸ್ಟರ್ ಬರೆದಂತಹ ಒಂದು ನನ್ನ ಅರವಿನ ಪ್ರವಾದಿ ಕನ್ನಡ ಪುಸ್ತಕ ಶಾಂತಿ ಪ್ರಕಾಶನ ಮಂಗಳೂರು ಮದನ ಮಾಡಿದ್ದ ಪುಸ್ತಕ ಈ ದಿನ ನಮ್ಮ ಸಿದ್ಧಗಂಗ ಮಠದ ಸ್ವಾಮೀಜಿಗಳಾದಂತಹ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಯವರು ಬೆಳಿಗ್ಗೆ 8:00 ಬಿಡುಗಡೆ ಮಾಡಿದರು. ಇದೇ ರೀತಿ ನಮ್ಮ ಮಕ್ಕಾ ಮಸೀದಿ ಬಾರ್ಲೆನಲ್ಲಿ ನಮ್ಮ ಎಲ್ಲ ಜನಾಂಗದ ಜನರು ರಾಜೇಂದ್ರ ಅವರು, MLC ರಾಜೇಂದ್ರ ಅವರು, SP ಸಾಹೇಬರು, ಶಫಿ ಸಾಹೇಬರು ಇದೆಲ್ಲ ಬಂದು ಸೌಹಾರ್ದತೆ ಬಂದು ಮಾತಾಡಿದ್ದಾರೆ. ಇದೇ ರೀತಿ ನಮ್ಮ ಮಧ್ಯಾಹ್ನದ ಎಲ್ಲ ಧರ್ಮೀಯರಿಗೆ ಸೌಹಾರ್ದ ಕೂಟ ಅರೇಂಜ್ ಮಾಡಿದೆ ಜಮಾತ್ ಇಸ್ಲಾಮಿ ವತಿಯಿಂದ. ಇದೊಂದು ಸೌಹಾರ್ದ ಕೂಟನೂ ಕೂಡ ಇದೆ. ಇದು ಎಲ್ಲರಲ್ಲಿ ಸೌಹಾರ್ದತೆ ಸಾರುವ ಮತ್ತು ಪ್ರೀತಿ ಸಾರುವ ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹುಟ್ಟುದಿನದ ಹಬ್ಬ. ಯಾವಾಗ ಎಲ್ಲ ಧರ್ಮ ಅಳಿಸ್ಲಿಕ್ಕೆ ಸಾಧ್ಯವಾಯಿತು, ಯಾವಾಗೆಲ್ಲ ಅಧರ್ಮದ ಮೇಲ್ಮೈ ಗೋಚರಿಸಲಿಕ್ಕೆ ಶುರುವಾಯಿತು, ಆವಾಗ ಆ ದೇವನು ಈ ಜಗತ್ತಿಗೆ ಪ್ರವಾದಿಗಳನ್ನು ಕಳುಹಿಸಿದ್ದಾರೆ. ಪ್ರವಾದಿ ಮೊಹಮ್ಮದರ ಬಗ್ಗೆ ಕುರಾನ್ ಹೇಳ್ತದೆ, ದೇವನ ಅಂತಿಮ ಗ್ರಂಥ ಹೇಳ್ತದೆ. ಅದಕ್ಕೂ ಮೊದಲು ಕೂಡ ಗ್ರಂಥಗಳು ಬಂದಿವೆ, ಬಹುತೇಕ ಗ್ರಂಥಗಳು ಈ ಜಗತ್ತಿನಲ್ಲಿ. ಹಜರತ್ ಮೂಸಾರಿಗೆ ಧರ್ಮ ಗ್ರಂಥ ಕೊಡಲಾಗಿದೆ, ಹಜರತ್ ಈಸಾರಿಗೆ ಧರ್ಮ ಗ್ರಂಥ ಕೊಡಲಾಗಿದೆ, ಹಜರತ್ ದಾವೂದರಿಗೆ ಧರ್ಮ ಗ್ರಂಥ ಕೊಡಲಾಗಿದೆ, ಹಜರತ್ ಇಬ್ರಾಹಿಮರಿಗೆ ಧರ್ಮ ಗ್ರಂಥಗಳನ್ನು ಕೊಡಲಾಗಿದೆ. ಬಹುತೇಕ ಪ್ರವಾದಿಗಳಿಗೆ ಬಹುತೇಕ ಗ್ರಂಥಗಳನ್ನು ಕೊಟ್ಟು ಕಳುಹಿಸಲಾಗಿದೆ. ಕೊನೆಯ ಗ್ರಂಥವಾಗಿ ಅಲ್ಲಾಹನು ಕುರಾನನ್ನು ಇಳಿಸಿದನು ಅಂತೇಳಿ ಇಸ್ಲಾಂ ಹೇಳ್ತದೆ. ಆ ಕುರಾನಲ್ಲಿ ಪ್ರವಾದಿಗಳ ಬಗ್ಗೆ ಹೇಳುವಂತಹದ್ದು ಚಾಪ್ಟರ್ 33 ಸೂಕ್ತ 21 ಲಕದ ಕಾನ ಲಕುಂ ಫೀ ರಸೂಲುಲ್ಲಾಹಿ ಉಸ್ವತುನ್ ಹಸನಾ. ಓ ಜಗತ್ತಿನ ಮನುಷ್ಯರೇ, ಅಲ್ಲಾಹನ ಸಂದೇಶವಾಹಕರಲ್ಲಿ ನಿಶ್ಚಯವಾಗಿಯೂ ನಿಮಗೆ ಒಂದು ಅತ್ಯುತ್ತಮ ಮಾದರಿ. ಈ ದಿವಸದಲ್ಲಿ ನೀವೆಲ್ಲ ಸೇರಿ ಕನ್ನಡದಲ್ಲಿ ಪ್ರವಾದಿ ಮೊಹಮ್ಮದ್ರವರ ನೈಜ ಜೀವನವನ್ನು ಕುರಿತಂತೆ ಯೋಗೇಶ್ ಮಾಸ್ಟರ್ ಅವರು ರಚನೆ ಮಾಡಿರುವಂತಹ ಗ್ರಂಥವನ್ನು ಇಲ್ಲಿ ಬಿಡುಗಡೆಗೊಳಿಸಿದ್ದೀನಿ. ನಮ್ಮ ಪ್ರಪಂಚದಾದ್ಯಂತ ಸಂತರು ಮಹಾಂತರು ತಮ್ಮದೇ ಆದಂತಹ ಸೇವೆಯನ್ನು ಕೊಡುಗೆಯನ್ನು ಪಡ್ಕೊಂಡಿದ್ದಾರೆ. ಅದರಲ್ಲಿ ಮೊಹಮ್ಮದ್ ಪೈಗಂಬರ್ ಅವರು ಕೂಡ ಒಂದು ಉತ್ತಮವಾದಂತಹ ಸ್ಥಾನವನ್ನು ಪಡ್ಕೊಂಡಿರುವಂಥ ಹಾವು. ಅದರಲ್ಲಿ ಕೂಡ ವಿಶೇಷವಾಗಿ ಭಾರತ ದೇಶ ಅಂದರೆ ಸರ್ವ ಜನಾಂಗದ ಶಾಂತಿಯ ಸೋಟ. ಇಲ್ಲಿರುವಷ್ಟು ಜಾತಿ ಜನಾಂಗಗಳು ಜಗತ್ತಿನಲ್ಲಿ ಎಲ್ಲೂ ಇದ್ದಾನೆ. ಎಲ್ಲರೂ ಕೂಡ ಇರುವಂತಹ ಒಂದು ದೇಶ ಅಂದರೆ ಭಾರತದಲ್ಲಿ ಮಾತ್ರ ಕಾಣೋದಕ್ಕೆ ಸಾಧ್ಯ. ಇಲ್ಲಿ ಹಿಂದು, ಮುಸ್ಲಿಂ, ಕ್ರೈಸ್ತ, ಪಾರ್ಸಿ, ಬೇರೆ ಬೇರೆ ಜನಾಂಗಗಳು ಎಲ್ಲರೂ ಕೂಡ ಇರುವಂಥ ಒಂದೇ ಒಂದು ದೇಶ ಅಂತ ನಮ್ಮ ಭಾರತ ದೇಶ ಅಂತ ಹೇಳಬೇಕಾಗಿರುವಂಥ ಅಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತೆಲ್ಲ ನೀವೆಲ್ಲ ಸೇರಿ ಪ್ರವಾದಿ ಮೊಹಮ್ಮದ್ರವರ ಜೀವನವನ್ನು ಕುರಿತಂತೆ ಬಾರ್ಲೈನ್ನಲ್ಲಿರುವ ಮಸೀದಿಗೆ SP ಸೇರಿದಂತೆ ಅನೇಕ ಗಣ್ಯರನ್ನು ಆಹ್ವಾನಿಸಿ ಸನ್ಮಾನಿಸುವ ಮೂಲಕ ಸೌಹಾರ್ದತೆ ಕಾಪಾಡಲಾಗುತ್ತಿದೆ ಎಂದು ತಿಳಿಸಿದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.